हॉस्टेल विद्यार्थिनियर हब्बद सड़गर के जोतेगूडिद अधिकारी हॉस्टेल विद्यार्थिनियर हब्बद सड़गर के जोतेगूडिद अधिकारी तुमकूरिन गेद्दलहळ्ळियल्लिरुव महिला हॉस्टेल दीपावली सड़गर मने माडितु परीक्षा समय एंदु मनेगे होगदे हॉस्टेल हब्बवन्न आचरिसिदरु विद्यार्थिगळु विद्यार्थिगळ खुशियल्लि भागवहिसिद अधिकारी नडेगे पराविरोधद चर्चे कूड आगितु ನಮ್ಮ ಒತ್ತಾಯಕ್ಕೆ ಮಣಿದು ಅಧಿಕಾರಿಗಳು ನಮ್ಮೊಂದಿಗೆ ಹೆಜ್ಜೆಯನ್ನ ಹಾಕಿದ್ದಾರೆ ಅಂತ ವಿದ್ಯಾರ್ಥಿನಿಯರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಜಿಲ್ಲಾಧಿಕಾರಿಗಳು ನಮ್ಮ ಹಾಸ್ಟೆಲ್ ಗೆ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಿದ್ದಾರೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ ಏಕೈಕ ಅಧಿಕಾರಿ ಅಂದ್ರೆ ಡಿಸಿ ಅವರು ಅಂತ ವಿದ್ಯಾರ್ಥಿನಿಯರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಸ್ಟೆಲ್ ನಲ್ಲಿರುವ ನಮಗೆ ಅಧಿಕಾರಿಗಳೇ ಪೋಷಕರು ಅಂತ ಭಾವಿಸಿದ್ದೇವೆ अधिकारी नम पोषक स्थानीय निम्बे प्रोत्साहन अंत व्यारथिनियन को तुमकूर हॉस्टेल व्यारथिनियर हब्बद सड़गर के जोतेगूडिद्रु अधिकारी हॉस्टेल व्यारथिनियर हब्बद सड़गर के इवर कूड़ा अदे संबंध पटे साकु परा विरोध चर्चे कूड़ा आगे तुमकूरिन नगरदल्लिरुव गेदलहळ्ळि मेट्रिक नंतरद बालकियर विद्यार्थि निलयदल्लि ओंदु दीपावली संभ्रम आगितु ई ओंदु संभ्रमक्के तालूकु मट्टद अधिकारिगळु हागू जिल्ला मट्टद अधिकारिगळिगे आमंत्रणवन्न नीडिदरु करेगे ओगट्टु होगिदरु कूड अधिकारिगळु कार्यक्रम ओंदु मुगिद नंतर एल्ला संभ्रम मुगिद नंतर ई ओंदु अधिकारिगळु मक्कळोंदिगे नृत्य माडिदारे अन्नुवंत मातु साकष्टु मुन्नेलेगे बंदितु ई ओंदु विचार साकष्टु पर हागू विरोधद हेळिकेगळु कूड साकष्टु ಕೇಳಿ ಬಂದಿತ್ತು ಇನ್ನು ಜಿಲ್ಲಾಧಿಕಾರಿಗಳು ಈ ರೀತಿ ವರ್ತಿಸೋದು ಯಾವ ರೀತಿ ಸರಿ ಅನ್ನುವಂತ ಟೀಕೆಗಳು ಕೂಡ ಸಾಕಷ್ಟು ಮಾಡಿದ್ರು ಆದರೆ ಒಬ್ಬ ಅಧಿಕಾರಿ ಈ ರೀತಿ ಸ್ಪಂದಿಸಿದ್ದಾರೆ ಮಕ್ಕಳೊಂದಿಗೆ ಮಕ್ಕಳಾಗಿ ಬರೆತಿದ್ದಾರೆ ಅಂದ್ರೆ ಒಂದಷ್ಟು ಟೀಕೆಗಳನ್ನು ಕೂಡ ಮಾಡಿದ್ರು ಯಾಕೆ ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಳ್ಳಲಿಲ್ಲ ಒಂದು ಪಾಸಿಟಿವ್ ಆಗಿ ಯಾಕೆ ತೆಗೆದುಕೊಳ್ಳಲಿಲ್ಲ ಒಂದು ಅಧಿಕಾರಿಗಳು ನಮಗೆ ಸಾಕಷ್ಟು ಒಂದು ಒಳ್ಳೆದನ್ನ ಮಾಡಿದ್ದಾರೆ ಸಾಕಷ್ಟು ಒಂದು ಮೂಲಭೂತ ಸೌಕರ್ಯವನ್ನ ನಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಜೊತೆ ಒಂದೆರಡು ಹೆಜ್ಜೆಯನ್ನ ಹಾಕಿದ್ರು ಅಷ್ಟೇ ಖುಷಿಯಿಂದ ನಮ್ಮ ಒತ್ತಾಸೆಯ ಮೇರೆಗೆ ಅವರು ನಮ್ಮ ಜೊತೆ ಒಂದು ಹೆಜ್ಜೆಯನ್ನ ಹಾಕಿದ್ರು ಅಂತ ಸ್ವತಃ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಒಂದು ಹೇಳಿ ಕೊಟ್ಟಿರುವಂತದ್ದು ಒಂದು ತುಮಕೂರು ಜಿಲ್ಲೆ ಈ ಒಂದು ಜಿಲ್ಲಾಧಿಕಾರಿ ಬಂದ ನಂತರ ಎಷ್ಟೆಲ್ಲ ಬದಲಾವಣೆ ಆಯಿತು ಎಷ್ಟೆಲ್ಲ ಒಂದು ಒಳ್ಳೆಯದಾಗಿ ಒಂದು ಮಾರ್ಪಾಡು ಪಡೆದು ತುಮಕೂರು ಜಿಲ್ಲೆ ಅಂದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯನೇ ಈ ಒಂದು ಹಾಸ್ಟೆಲ್ ಮುಂಚೆ ಹೇಗಿತ್ತು ಜಿಲ್ಲಾಧಿಕಾರಿ ಬಂದ ನಂತರ ಹೇಗಿತ್ತು ಅನ್ನೋದನ್ನ ನಾವು ಕೂಡ ಗಮನಿಸಬಹುದು ಯಾಕಂದ್ರೆ ಈ ಒಂದು ಹಾಸ್ಟೆಲ್ ನಲ್ಲಿ ಮುಂಚೆ ಮಕ್ಕಳು ಕೂಡ ನೆಲದಲ್ಲಿ ಮಲಗ್ತಾ ಇದ್ದರು ಯಾವೊಂದು ಒಂದು ಮೂಲಭೂತ ಸೌಕರ್ಯ ಇರಲಿಲ್ಲ ಸಾಕಷ್ಟು ತೊಂದರೆಗಳು ಕೂಡ ಇತ್ತು ಆದರೆ ತುಮಕೂರಿಗೆ ಕೆ ಶ್ರೀನಿವಾಸ್ ಅವರು ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ನಮಗೆ ಸಾಕಷ್ಟು ಒಂದು ಮೂಲಭೂತ ಸೌಕರ್ಯವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಬೆಡ್ ವ್ಯವಸ್ಥೆ ಇರಬಹುದು ನೀರಿನ ಸೌಕರ್ಯ ಇರಬಹುದು ಸಾಕಷ್ಟು ಒಂದು ಮೂಲಭೂತ ಸೌಕರ್ಯವನ್ನ ನಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ ಇಂತಹ ಅಧಿಕಾರಿಯನ್ನ ನಾವು ಎಂದೂ ಕೂಡ ನೋಡಿಲ್ಲ ಮುಂಚೆ ಇತರ ಅಧಿಕಾರಿಗಳನ್ನ ನಾವು ನೋಡಿಲ್ಲ ಇವರು ಬಂದ ನಂತರ ನಮಗೆ ಸಾಕಷ್ಟು ಒಂದು ಒಳಿತ ಆಗಿದೆ ಅಂತ ವಿದ್ಯಾರ್ಥಿನಿಯರು ಹೇಳುವಂತದ್ದು ಯಾಕಂದ್ರೆ ಯಾದೋ ಒಂದು ಅಧಿಕಾರಿಗಳು ಜಿಲ್ಲಾಧಿಕಾರಿ ಮಾತ್ರ ಅಂತಲ್ಲ ಇವಾಗ ಇವರ ವಿಚಾರ ಒಂದು ಮುನ್ನೆಲೆಗೆ ಬಂದಿದೆ ಅಂತ ಇವರ ವಿಷಯವನ್ನ ತಗೊಳ್ಳೋದಲ್ಲ ಯಾವೊಂದ ಅಧಿಕಾರಿಗಳು ಒಂದು ಸಾಕಷ್ಟು ಒಳಿತನ ಮಾಡಿರ್ತಾರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಲೋಪ ದೋಷಗಳ ಬಗ್ಗೆ ಯಾರೋ ಒಬ್ಬರು ಮಾತನಾಡುತ್ತಿದ್ದಾರೆ ಆ ಲೋಪ ದೋಷಗಳು ಅವರು ಸ್ವತಃ ಮಾಡಿದ್ದಾರೋ ಇಲ್ವೋ ನಮಗೆ ಗೊತ್ತಿರೋದಿಲ್ಲ ಅಲ್ಲಿ ಏನು ವಿಚಾರ ನಡೆದಿದೆ ಏನು ನಡೆದಿಲ್ಲ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆದರೆ ಕೆಲವೊಬ್ಬರು ಮಾತನಾಡಿದ್ರು ಅಂತ ಈ ರೀತಿ ಒಂದು ಕಿಡಿಕಾರೋದು ಸರಿ ಇರೋದಿಲ್ಲ ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಜೊತೆ ಈ ಬಗ್ಗೆ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಎಸ್ ಓಕೆ ನಾನು ಈಗ ತುಮಕೂರಿನ ಗೆದ್ದಳ್ಳಿ ಇರತಕ್ಕಂತ ಒಂದು ಎಸ್ಸಿಎಸ್ಟಿ ಹಾಸ್ಟೆಲ್ ನಲ್ಲಿ ಇದ್ದೇನೆ ಇತ್ತೀಚೆಗೆ ಹಾಸ್ಟೆಲ್ ನ ಸಾಕಷ್ಟು ಸುದ್ದಿಯಲ್ಲಿ ಇರತಕ್ಕಂತದ್ದು ಜಿಲ್ಲಾಧಿಕಾರಿಗಳಾಗಿರಬಹುದು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರಬಹುದು ಈ ಒಂದು ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿನಿಯರ ಜೊತೆ ಹೆಜ್ಜೆ ಹಾಕಿದ್ದಾರೆ ಅಂತ ಹೇಳಿ ಸಾಕಷ್ಟು ಸುದ್ದಿಯಲ್ಲಿ ಇದೆ ಪರವಿರೋಧದ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದ್ದಾವೆ ಆದರೆ ಈ ಒಂದು ಘಟನೆ ನಡೆಯುವುದಕ್ಕೆ ಮುಖ್ಯ ಕಾರಣ ಏನಾಗಿತ್ತು ಮುಖ್ಯ ಕಾರಣ ಆದರೂ ಏನು ಜಿಲ್ಲಾಧಿಕಾರಿಗಳಾಗಿರಬಹುದು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರಬಹುದು ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಈ ಎಲ್ಲದರ ವಿಚಾರವಾಗಿ ಸತಹ ವಿದ್ಯಾರ್ಥಿನಿಯರ ಜೊತೆನೇ ಮಾತನಾಡಸೋಣ ಅವರು ಏನು ಹೇಳ್ತಾರೆ ಜಿಲ್ಲಾಧಿಕಾರಿಗಳ ನಡೆ ಆಗಿರಬಹುದು ಆ ಸಮಾನವಾದ ಅಧಿಕಾರಿಗಳ ಒಂದು ಪ್ರತಿಕ್ರಿಯೆ ಆಗಿರಬಹುದು ಯಾವ ತರ ಇತ್ತು ಈ ಒಂದು ಹಾಸ್ಟೆಲ್ ಅಲ್ಲಿ ಅವರು ಯಾವ ತರ ಅವರು ವರ್ತಿಸಿದ್ದಾರೆ ಮತ್ತೆ ಅವರು ಈ ಹಾಸ್ಟೆಲ್ ಗೆ ನೀಡಿದಂತಹ ಒಂದು ಅನುದಾನಗಳಾಗಿರಬಹುದು ಅವರು ಈ ಹಾಸ್ಟೆಲ್ ಗೆ ಕೊಟ್ಟಂತಹ ಒಂದು ಕಾಂಟ್ರಿಬ್ಯೂಷನ್ ಆಗಿರಬಹುದು ಯಾವೆಲ್ಲ ರೀತಿಯಾಗಿದಾವೆ ಮತ್ತು ವಿದ್ಯಾರ್ಥಿನಿಯರ ಒಂದು
संभ्रम पागे मुख्य कारण आज ऐन स्वतः व्यार्थिन जो मतना संभ्रम दीपावली संभ्रम नीत हास्टेल सर दीपावली ना दीपावली अंत सर मकल दिनाचारण ना मकल दिनाचारण नवंबर 14th नम एला सीनियर्स मन हम हब्बद कारण दीपावली अंत ना 16ने तारीख इन हमको सर मकल दिनाचारण मुख्य उद्देश्य ना आव ना संजे 5 नम प्रोग्राम नाक सरना इनवैट जिलाधिकारी अस्टे अल मटद अधिकारी ना यीतिया फार्मेट इतल सर वह अधिकारिया इनवैट मे आ रीतिया सर के बेरे मीटिंग मत प्रोग्राम तुम लेट आगे बरदी अंत आग ना सर लेट पर्वा ना कादी आ कारण दिन बंद नम प्रोग्राम अटेंड आगे सर अंत ना अलीगू सह कृष्णप्प सर नान बरदी तड़ आगे अंत सर आदू सह ना एलू सीरी सर ना कादी एलू दयवी कार्यक्रम मोडले अंत मेले जिलाधिकारी मत तहशीलदार सर जे डी सर बंद बंद सदर्भली ना वेदिके कार्यक्रम इत सर वो प्रोग्राम ना यी अदे रीति ना प्रोग्राम अदाद नंतर ना अदे रीतिया दीपावली हब्ब जोतले सीनियर्स हॉस्टल बिट हब्ब नम जो कोने हब्बी आ संदर्भदल्लि जिलाधिकारी यावदे अधिकारी डांस अंत बंद नावे खुशियल ते समान अण्डन समान ना के मलकोदा नो नमेंगे कॉट को बेड को शू रैक को नम फेसिलिटीस को अति हेच्चु मार्क्स तेरह विद्यार्थी प्रतिभा पुरस्कार को आवे भावन ना डांस बनी सर अंत नावे बलवी आ सरू नमर एला अंत सर नहीं दयु नम जो एर स्टेप हाकु अंत नावे अद जिलाधिकारी निम जो निम ते संबंध निम्ब पोषक स्थानीत स्वयं प्रोत्साह हेगन सर ಹೌದು ಸರ್ ನಮಗೆ ತುಂಬಾ ಖುಷಿ ಇದೆ ಸರ್ ಹೆಮ್ಮೆ ಇದೆ ಇಲ್ಲಿ ಎಷ್ಟೊಂದು ಸಮಸ್ಯೆಗಳು ಆಗ್ತಾ ಇತ್ತು ನಾವು ಬರುವಾಗ ದಾರಿನಲ್ಲೇ ನಮಗೆ ಕಷ್ಟ ಆಗ್ತಿತ್ತು ಕೆಳಗೆ ಮಲ್ಕೋತಿದ್ವಿ ನಮಗೆ ಒಂದು ಸೇಫ್ ಇರಲಿಲ್ಲ ಇಲ್ಲಿ ಬರುವಾಗ ಏನಾಯ್ತು ಒಂದು ಹುಡುಗಿಗೆ ಅನ್ನೋದು ಗೊತ್ತಾಗಕ್ಕೆ ಆಗ್ತಿರಲಿಲ್ಲ ಸಿಸಿ ಕ್ಯಾಮೆರಾ ಹಾಕಿಸ್ಕೊಟ್ರು ನಾವು ಮಲ್ಗೋದನ್ನ ನೋಡಿ ಕೆಳಗೆ ಮಲ್ಗೋದನ್ನ ನೋಡಿ ಮಂಚ ಹಾಕಿಸ್ಕೊಟ್ರು ಓದೋದಕ್ಕೆ ಪ್ರೋತ್ಸಾಹ ಮಾಡ್ಕೊಟ್ಟಿದ್ದಾರೆ ಎಷ್ಟೊಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ನಮಗೆ ಅವರ ಬಗ್ಗೆ ಹೆಮ್ಮೆ ಇದೆ ಸರ್ ಜಿಲ್ಲಾಧಿಕಾರಿಗಳು ಮಾತ್ರ ಅಲ್ಲದೆ ಬೇರೆ ಯಾವೆಲ್ಲ ಅಧಿಕಾರಿಗಳು ನಿಮ್ಮ ಜೊತೆ ಹೆಜ್ಜೆ ಹಾಕಿದ್ರು ನಿಮಗೆ ಪ್ರೋತ್ಸಾಹ ನೀಡಿದ್ರು ಸರ್ ತಹಶೀಲ್ದಾರ್ ಸರ್ ಮತ್ತೆ ಜೆಡಿ ಸರ್ ಹಾಗೆ ದಿನೇಶ್ ಸರ್ ಅವರನ್ನು ನಾವೇ ಬಲವಂತವಾಗಿ ಕರೆದಿದ್ದೆ ಸರ್ ಜಿಲ್ಲಾಧಿಕಾರಿಗಳ ನೃತ್ಯ ಅವತ್ತು ಮಾಡೇ ಇಲ್ಲ ಸರ್ ಆದರೂ ಅದನ್ನ ತಪ್ಪಾಗಿ ಬಿಂಬಿಸಿದ್ದಾರೆ ಸರ್ ಒಂದು ನೃತ್ಯನೇ ಮಾಡಿಲ್ಲ ಮಾಡಿದ್ದು ತಹಶೀಲ್ದಾರ್ ಸರ್ ಮತ್ತೆ ಇವರು ಅದನ್ನ ನಾವು ಕರೆದಿದ್ದು ಆಕ್ಚುಲಿ ಅವರು ಸಮೇತ ಬಂದಿಲ್ಲ ಜಿಲ್ಲಾಧಿಕಾರಿಗಳನ್ನು ಎತ್ತಿದ್ದಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಕೆಟ್ಟದಾಗಿ ಪ್ರತಿಬಿಂಬಿಸಿದ್ದಾರೆ ಸರ್ ನಾವು ಜಿಲ್ಲಾಧಿಕಾರಿಗಳನ್ನ 300 ಜನ ಹೆಣ್ಣು ಮಕ್ಕಳು ಇದ್ದರು ಯಾರು ಎತ್ತೇ ಇಲ್ಲ ಸರ್ ನಾವು ಅವರನ್ನ ಟಚ್ ಸಮೇತ ಮಾಡಿಲ್ಲ ಜಿಲ್ಲಾಧಿಕಾರಿಗಳು ತುಂಬಾ ಒಂದು ಪೋಷಕರ ಸ್ಥಾನದಲ್ಲಿ ನಿಂತು ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮಾತ್ರವಲ್ಲದೆ ನಮಗೆ ಈ ಹಾಸ್ಟೆಲ್ ಅಲ್ಲಿ ಮಲಗೋದಕ್ಕೂ ಕೂಡ ನಾವು ನೆಲದಲ್ಲಿ ಮಲಗ್ತಾ ಇದ್ವಿ ಅಲ್ಲಿ ಕಾಟ್ ಕೊಟ್ಟರು ಎಲ್ಲಾ ರೀತಿಯ ಫೆಸಿಲಿಟೀಸ್ ಕೊಟ್ಟರು ಇಂತ ಒಂದು ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಪ್ರೋತ್ಸಾಹ ಮಾಡಿದಂತ ಜಿಲ್ಲಾಧಿಕಾರಿಗಳ ಜೊತೆ ನಾವು ಹೆಜ್ಜೆ ಹಾಕೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿನ ವಿದ್ಯಾರ್ಥಿಗಳು ಮಾತನಾಡ್ತಾ ಇದ್ದಾರೆ ಸೋ ಇನ್ನ ಮಾತನಾಡಸೋಣ ಮತ್ತೊಬ್ಬರು ವಿದ್ಯಾರ್ಥಿನಿ ಇದ್ದಾರೆ ಅವರನ್ನ ಮಾತನಾಡಸೋಣ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಹೇಳಿ ಸರ್ ನಮಗೆ ಕಷ್ಟ ಇದ್ದಾಗ ಯಾವುದೇ ರೀತಿ ಯಾರೇ ಆಫೀಸರ್ ಬಂದು ನಮ್ಮನ್ನ ಮಾತಾಡಿಸಿಲ್ಲ ಏನೋ ಒಳ್ಳೆದನ್ನ ಮಾಡಿರೋದನ್ನ ಯಾವ ಮೀಡಿಯಾದಲ್ಲೂ ಹೇಳಿಲ್ಲ ಯಾವ ಪೇಪರ್ ಅಲ್ಲೂ ಹೇಳಿಲ್ಲ ಯಾರು ಬಂದು ಪ್ರೋಗ್ರಾಮ್ ಅಲ್ಲಿ ಎರಡು ಸ್ಟೆಪ್ ಹಾಕಿದ್ರು ಅಂತಾನೆ ಹೇಳಿದ್ರು ಅವರು ಒಂದು ಸ್ಟೆಪ್ ಕೂಡ ಹಾಕಿಲ್ಲ ಅಲ್ಲಿ ಬಂದಿರೋರು ಬೇರೆ ಸಿಬ್ಬಂದಿ ಇದ್ರಲ್ವಾ ಅವರು ಎತ್ತಿರೋದು ಯಾವುದೇ ಆ ಕಡೆ ಹಾಸ್ಟೆಲ್ ಹುಡುಗಿ ಆಗಲಿ ಈ ಕಡೆ ಹಾಸ್ಟೆಲ್ ಹುಡುಗಿ ಆಗಲಿ ಯಾವುದೇ ಹುಡುಗಿ ಡಿಸಿ ಸರ್ನ ಟಚ್ ಕೂಡ ಮಾಡಿಲ್ಲ ಯಾವುದೇ ರೀತಿ ಯಾವ ಹುಡುಗಿನ ಯಾರನ್ನು ಟಚ್ ಮಾಡಿಲ್ಲ ಬೇರೆ ಸಿಬ್ಬಂದಿ ಇದ್ರಲ್ವಾ ಅವರು ಎತ್ತಿದ್ದು ಬಟ್ ನಾವು ಮಾಡಿದ್ದಕ್ಕೆ ಬಂತ ಮಾಡ ಅವರು ಬಂದಿರಲ್ಲ ಅಷ್ಟೇ ನಾವು ಅವರನ್ನ ಒಬ್ಬ ತಂದೆ ಸ್ಥಾನದಲ್ಲಿ ಅಂದ್ರೆ ಸ್ಥಾನದಲ್ಲಿ ಬೇರೆ ಸ್ಥಾನದಲ್ಲಿ ಬೇರೆ ತರ ಯಾರು ಇದ್ದಾರೆ ನಿಜ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಜಸ್ಟ್ ದಿನ ಯಾರಿದ್ರು ನಾವು ನೋಡಿಲ್ಲ ಸರ್ ನಾವು ಇಲ್ಲಿ ಬಂದ ಮೇಲೆ ಶ್ರೀನಿವಾಸ್ ಸರ್ ನಮ್ಮ ತಂದೆ ತರ ಅಂತ ನೋಡಿದೀವಿ ಇಲ್ಲಿ ಎಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಈವನ್ ನಮ್ಮ ಒಂದು ಹಾಸ್ಟೆಲ್ ಅಂತ ಹೇಳಲ್ಲ ಸರ್ ಇಲ್ಲಿ ಹೋಗಿ ತುಮಕೂರು ಹಾಸ್ಟೆಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತವರು ಅಂದ್ರೆ ಫೆಸಿಲಿಟೀಸ್ ಎತ್ತಿಡಿಯಲ್ಲ ಅಂದ್ರೆ ಅವರು ಏನೇನು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನ ಮಾತ್ರ ಯಾರು ಬಿಂಬಿಸಲ್ಲ
ಪ್ರೆಸ್ ಏನ ಮಾಧ್ಯಮ ವರ್ಗದವರು ಯಾರು ಮಾಡಲ್ಲ ಏನೋ ಒಂದು ಸ್ಟೆಪ್ ಹಾಕಿದ್ರು ಹುಡುಗಿರ ಜೊತೆ ಎಸೆಬೇಕು ನಡ್ಕೊಂತಾರೆ ಇವೆಲ್ಲ ಹೆಂಗ್ ಸರ್ ಮಾತಾಡ್ತಾರೆ ಪ್ರಮೋಟ್ ಮಾಡ್ಲಿ ಅದು ಒಪ್ಕೊಂತೀವಿ ಸರ್ ಬಿಕಾಸ್ ಅವ್ರು ಜಾಸ್ತಿ ಒಳ್ಳೆ ಕೆಲಸ ಪ್ರಕಾರ ಯಾವುದೇ ಒಂದು ಹೆಣ್ಮಕ್ಳನ್ನ ವಿಡಿಯೋನ ತೋರಿಸಬೇಕಂದ್ರು ಬ್ಲರ್ ಮಾಡಿ ತೋರಿಸಬೇಕು ಬಟ್ ಕ್ಲಿಯರ್ ಆಗಿ ತೋರಿಸ್ತಿದ್ರೆ ಅದು ನಿಮ್ಗೆ ತಪ್ಪು ಸರಿ ಅನ್ಸುತ್ತಾ ನಿಮ್ಮ ಮೀಡಿಯಾದವರಿಗೆ ಸರಿ ಅನ್ಸುತ್ತಾ ಮತ್ತೆ ಎಲ್ಲರೂ ಗ್ರಾಜುಯೇಟ್ ಮಾಡ್ಕೊಂಡು ಪೋಸ್ಟ್ ಗ್ರಾಜುಯೇಟ್ ಮಾಡ್ಕೊಂಡು ಬಿಎಡ್ ಮಾಡ್ಕೊಂಡು ಎಂಟೆಕ್ ಮಾಡ್ಕೊಂಡು ಎಲ್ಲ ಪ್ರೊಫೆಷನಲ್ ಕೋರ್ಸ್ ಓದ್ತಾರಂತ ವಿದ್ಯಾರ್ಥಿಗಳೇ ಇರೋದು ಯಾರು ಚಿಕ್ಕ ಮಕ್ಕಳಲ್ಲ ಅವರಿಗೆ ಕೆಟ್ಟದಾಗಿ ಫೀಲ್ ಆಗಿದೆ ಅಂದ್ರೆ ಯಾರು ಹೇಳ್ಕೊಳ್ಳದೆ ಇರೋದಿಲ್ಲ ಆದ್ರೆ ಯಾರಿಗೂ ಆತರ ಅನ್ಸೇಫ್ ಫೀಲ್ ಆಗಿಲ್ಲ ಸರ್ ಯಾರು ತಾನು ಹೋಗಿ ನನಗೆ ಕಷ್ಟ ಆಗಿದೆ ಅಂತ ದೂರೇ ಮಾಡಿಲ್ಲ ನಾವೇನು ದೂರ ಮಾಡಿಲ್ಲ ಅಂದ್ರೂ ನಮ್ಮ ವಿಡಿಯೋಗಳನ್ನ ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸರ್ ನಮಗೆ ಅನ್ಸೇಫ್ ಫೀಲ್ ಆಗಿದ್ದು ವಿಡಿಯೋ ಇವರೆಲ್ಲ ಎಲ್ಲರಿಗೂ ಸಾಮಾಜಿಕ ಜಾಲತಾಣದಲ್ಲಿ ಏನು ವೈರಲ್ ಮಾಡ್ತಾ ಇದ್ದಾರಲ್ಲ ಸರ್ ಇದರಿಂದ ಅನ್ಸೇಫ್ ಫೀಲ್ ಆಗ್ತಿದೆಯೇ ಹೊರತು ನಾವು ಅವತ್ತು ಎಲ್ಲರೂ ನಾರ್ಮಲ್ ಆಗಿ ಖುಷಿಯಾಗಿ ಇದ್ದಾಗ ನಮಗೆ ಯಾವತ್ತೂ ಅನ್ಸೇಫ್ ಫೀಲ್ ಆಗಿಲ್ಲ ಸರ್ ಇಲ್ಲಿ ಯಾವ ಹುಡುಗಿಗೂ ಮುಜುಗರ ಅನ್ಸಿಲ್ಲ ಸರ್ ಜಿಲ್ಲಾಧಿಕಾರಿಗಳು ಆಗಿರಬಹುದು ಅದಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಿರಬಹುದು ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು ನಿಮಗೆ ಯಾವ ತರ ಅನಿಸ್ತಿದೆ ಸರ್ ನಮಗೆ ಅವರೆಲ್ಲರೂ ಒಂದು ತಂದೆ ಸ್ಥಾನದಲ್ಲಿದ್ದಾರೆ ಮತ್ತೆ ನಮಗೆ ಸೌಲಭ್ಯಗಳು ಇಲ್ಲ ಅಂದಾಗ ಫಸ್ಟ್ ಡಿಸಿ ಸಾಹೇಬರು ಬಂದು ನೋಡಿದಾಗ ನಮ್ಮ ಜೆಡಿ ಸಾಹೇಬರು ಇದೇನು ಅವ್ಯವಸ್ಥೆ ಕೃಷ್ಣಪ್ಪ ಅವರೇ ಅಂದಾಗ ಸಾಹೇಬರು ಅವರಿಗೆ ಕೈ ಮುಗಿದು ಸರ್ ಇದನ್ನ ಸೌಲಭ್ಯಗಳನ್ನೆಲ್ಲ ಕಲ್ಪಿಸಿಕೊಡಿ ಅಂತ ಕೇಳಿದ್ದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ ಅಂದಿನಿಂದ ನಮಗೆ ಒಂದು ತಿಂಗಳೊಳಗೆ ಯಾವ ಮಕ್ಕಳಿಗೆ ಏನೇನು ಸೌಲಭ್ಯ ಬೇಕು ಅನ್ನೋದನ್ನ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಸರ್ ನಾವು ಒಳ್ಳೆಯದನ್ನ ಕೆಲಸ ಮಾಡೋದನ್ನ ಬಿಂಬಿಸಬೇಕು ಈ ರೀತಿ ಮಕ್ಕಳದು ವಿಡಿಯೋ ಮಾಡಿ ಈ ತರ ಅಶ್ಲೀಲವಾಗಿ ಬಿಂಬಿಸಿರೋದು ಅದು ನಮಗೂ ತಪ್ಪು ಅಂತ ಅನ್ಸುತ್ತೆ ನಮ್ಮ ಮಕ್ಕಳ ತರ ನಾವು ಇಲ್ಲಿ ಹಾಸ್ಟೆಲ್ಲಲ್ಲಿ ನಮ್ಮ ಎಲ್ಲ ಒಂದು ಕುಟುಂಬದ ತರ ಕೆಲಸ ಮಾಡ್ತಾ ಇದೀವಿ ಇದು ತುಂಬಾ ಡಿಸಿ ಅವರು ಅಪ್ರೋಚ್ ಮಾಡಿದ್ದಾರೆ ಬರೋದಕ್ಕೆ ಕಾರ್ಯಕ್ರಮ ಬರೋದಕ್ಕೆ ಸರ್ ಫಸ್ಟ್ ಮೊದಲಿಗೆ ಇಲ್ಲಿ ಹಾಸ್ಟೆಲ್ ಫೆಸ್ಟ್ ಅಂತ ಮಾಡಿದ್ವಿ ಸರ್ ಅವಾಗ ಹಾಸ್ಟೆಲ್ ಫೆಸ್ಟ್ ಅಂತ ಮಾಡಿದಾಗ ನಮ್ಮ ಜೆಡಿ ಸಾಹೇಬರು ಇಂಥ ಒಂದು ಪ್ರೋಗ್ರಾಮನ್ನು ನಾವು ಯಾಕೆ ಇದನ್ನು ಸಾಹೇಬ್ರಿಗೆ ಕರೆದು ತೋರಿಸ್ಬಾರ್ದು ಅಂತ ಅವಾಗ ಫೋನ್ ಮಾಡಿ ಸರ್ ಕರೆಸಿದ್ರು ಎಲ್ಲ ವಾರ್ಡನ್ಸು ಇದ್ವಿ ಮತ್ತು ಎಲ್ಲ ಇವರು ಅಧಿಕಾರಿಗಳು ಇದ್ವಿ ಸರ್ ಅವತ್ತು ಬಂದು ನೋಡಿ ಈ ಹಾಸ್ಟೆಲ್ನ ಪ್ರೋಗ್ರಾಮನ್ನ ನೋಡಿ ಮೆಚ್ಚಿಕೊಂಡು ಮತ್ತು ನಂತರ ವೃತ್ತಿಪರ ಹಾಸ್ಟೆಲಿಗೆ ಬಂದರು ಅಲ್ಲಿ ಅವ್ರಿಗೆ ವಾಸ್ತವವಾಗಿ ಏನು ಇಲ್ಲಿ ನೋಡಿದ್ದೆಲ್ಲ ಸ್ವಲ್ಪ ಪ್ರೋಗ್ರಾಮ್ ಥರನೇ ಚೆನ್ನಾಗಿತ್ತು ಬಟ್ ಸಮಸ್ಯೆಗಳು ಏನು ಅಂತ ನೋಡಿದ್ದು ಅಲ್ಲಿ ಅಲ್ಲಿ ಮಕ್ಕಳು ಮಲಗಿದ್ದನ್ನು ನೋಡಿ ಏನು ಕೃಷ್ಣಪ್ಪ ಇದು ಅವ್ಯವಸ್ಥೆ ಮಕ್ಕಳಿಗೆ ಏನು ಫೆಸಿಲಿಟಿ ಸೌಲಭ್ಯಗಳಿಲ್ಲ ಅಂದಾಗ ನಮ್ಮ ಸಾಹೇಬರು ಅವರಿಗೆ ಕೈ ಮುಗಿದು ಕೇಳಿಕೊಂಡು ಸರ್ ಈ ಥರ ಅವ್ಯವಸ್ಥೆ ಇದೆ ಅಂತ ಹೇಳಿದಾಗ ಅದನ್ನು ಹೆಣ್ಮಕ್ಳು ಮಲಗಿರೋದಾಗಿರ್ಬೋದು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದನ್ನು ಗಮನಿಸಿ ಅಲ್ಲಿಂದ ನಮ್ಮ ಹಾಸ್ಟೆಲ್ಗೆ ಒಂದು ತಿಂಗಳೊಳಗಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಸರ್ ಅದನ್ನು ನಾವು ತುಂಬ ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಿಮ್ಮ ಜೆ ಡಿ ಅವರು ಆಗಿರ್ಬೋದು ಬೇರೆ ಬೇರೆ ಅಧಿಕಾರಿಗಳು ಎಷ್ಟು ಜನ ಅಧಿಕಾರಿಗಳು ಎಷ್ಟು ಸಲ ಭೇಟಿ ಕೊಡ್ತಾರೆ ಮೇಡಮ್ ತಿಂಗಳಲ್ಲಿ ಸರ್ ಅದು ನಮ್ಮ ಅಡ್ಮಿನ್ ಹೇಳ್ದಂಗೆ ಸರ್ ನಾವು ಮಾಡಿರ್ತೀವಿ ಈ ಥರ ಪ್ರೋಗ್ರಾಮ್ ಶೆಡ್ಯೂಲ್ ಎಲ್ಲ ಅವರೇ ಫಿಕ್ಸ್ ಮಾಡೋದು ಅವರ ಏನು ಇದಿರುತ್ತೋ ಆ ಥರ ನಾವು ಸೂಚನೆ ಮೇರೆಗೆ ನಾವು ಕಾರ್ಯಕ್ರಮನ ಸರ್ ಹಮ್ಮಿಕೊಳ್ತೀವಿ ಎಸ್ ಕೇಳಿಸ್ಕೊಂಡ್ರಲ್ಲ ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂತಹ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಇಲ್ಲಿನ ವಿದ್ಯಾರ್ಥಿನಿಯರ ಕಷ್ಟಗಳೇನು ಅವರ ಕಾರ್ಪಣ್ಯಗಳೇನು ಅಂತಕ್ಕಂಥದ್ದನ್ನು ಕೇಳುವ ನಿಟ್ಟಿನಲ್ಲಿ ಬಂದಿದ್ದಾರೆ ಅವರ ಜೊತೆಯಲ್ಲಿ ಒಂದು ಹೆಜ್ಜೆ ಹಾಕಿದ್ದಾರೆ ಒಟ್ಟಾರೆ ಅವರ ಸಂತೋಷದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು ಅದನ್ನು ತಪ್ಪಾಗಿ ಬಿಂಬಿಸ್ತಕ್ಕಂಥದ್ದು ಅದನ್ನು ಇನ್ನೇನೋ ರೀತಿಯಾಗಿ ಬಿಂಬಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಸಮಾಜ ಕೇಳ್ತಾ ಇದೆ ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳ ನಡೆ ಆಗಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಡೆ ಆಗಿರ್ಬೋದು ಸಂಪೂರ್ಣವಾಗಿ ಇಲ್ಲಿನ ವಿದ್ಯಾರ್ಥಿಗಳು ಸ್ವಾಗತ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆ ಹೆಜ್ಜೆ ಹಾಕಿರ್ತಕ್ಕಂಥದ್ದಾಗಿರ್ಬೋದು ಅವ್ರು ಕೇವಲ ಖುಷಿಗೋಸ್ಕರ ಬಂದಿದ್ದಲ್ಲ ನಮ್ಮ ಕಷ್ಟಗಳನ್ನು ಬಗೆಹರಿಸಿ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಾರೆ ಅದು ನಮಗೆ ಸ್ವಾಗತ ಅಂತ ಹೇಳ್ತಿದ್ದಾರೆ ಇದಾಗಿತ್ತು ಈ ವಿದ್ಯಾರ್ಥಿನಿಯರ ಮಾತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್ ಅಮ್ಮ ಟಿವಿ ತುಮಕೂರು ನೋಡಿದ್ರಲ್ಲ ಸ್ವತಃ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಹೇಳಿದ್ದೇನು ಅಂತ ಮಕ್ಕಳು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅಲ್ಲೇ ನಮಗೆ ಗೊತ್ತಾಗುತ್ತೆ ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಹೇಳೋದೇನಂದರೆ ಆ ಒಂದು ಹಾಸ್ಟೆಲ್ನ ಸ್ವತಃ ವಿದ್ಯಾರ್ಥಿನಿಯರು ಹೇಳೋದೇನಂದರೆ ನಾವು ಒಂದು ಪರೀಕ್ಷೆ ಇದೆ ಅನ್ನೋಂತಹ ಕಾರಣಕ್ಕೆ ನಾವ್ಯಾರೂ ಕೂಡ ಹಬ್ಬಕ್ಕೆ ಮನೆಗೆ ಹೋಗಿರ್ಲಿಲ್ಲ ಆದ ಕಾರಣ ನಾವು ಹಾಸ್ಟೆಲ್ನಲ್ಲಿ ನಾವು ಒಂದು ದೀಪಾವಳಿ ಹಬ್ಬವನ್ನ ಆಚರಣೆಯನ್ನ ಮಾಡಿದ್ವಿ ಈ ಒಂದು ಆಚರಣೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು ಈ ಒಂದು ಸಂಭ್ರಮ ಮುಗಿದ ನಂತರ ಒಂದು ಕಾರ್ಯಕ್ರಮ ಮುಗಿದ ನಂತರ
ನಾವೆಲ್ಲರೂ ಕೂಡ ಒಂದು ಒತ್ತಾಸೆಯಿಂದ ಅವರನ್ನ ನಮ್ಮ ಜೊತೆ ನೃತ್ಯ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ ಅನ್ನೋಂತ ಮಾತುಗಳನ್ನು ಅವರು ಸ್ವತಃ ಹೇಳಿದ್ದಾರೆ ಮತ್ತೆ ಅದಷ್ಟೇ ಅಲ್ಲದೆ ಈ ಒಂದು ಜಿಲ್ಲಾಧಿಕಾರಿ ನಮ್ಮ ತುಮಕೂರು ಜಿಲ್ಲೆಗೆ ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ ಯಾಕಂದ್ರೆ ನಮ್ಮೊಂದು ಹಾಸ್ಟೆಲ್ನಲ್ಲಿ ಯಾವೆಲ್ಲ ಒಂದು ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಮುಂದೆ ಮುಂಚೆ ನಾವು ಯಾವೆಲ್ಲ ಒಂದು ತೊಂದರೆಯನ್ನು ಅನುಭವಿಸುತ್ತಿದ್ವಿ ಯಾವೆಲ್ಲ ಒಂದು ಸಮಸ್ಯೆಲ್ಲ ಕಾಡ್ತಿತ್ತು ಇದಕ್ಕೆಲ್ಲ ಒಂದು ತೆರೆಯನ್ನ ಎಳೆದವರೇ ಈ ಒಂದು ಜಿಲ್ಲಾಧಿಕಾರಿಗಳು ಜನಸ್ನೇಹಿ ಆಡಳಿತವನ್ನ ನೀಡ್ತಾ ಇದ್ದಾರೆ ಇವರು ಅನ್ನೋ ಮಾತುಗಳನ್ನು ನಾವು ಕೇಳಿದ್ವಿ ಯಾಕಂದ್ರೆ ನಾವು ಜನಗಳೇ ಹಾಗೆ ಒಂದು ಜನಸ್ನೇಹಿ ಆಡಳಿತವನ್ನ ನೀಡ್ತಿದ್ದಾರೆ ಯಾರಾದರೂ ಒಬ್ಬರು ಅಧಿಕಾರಿಗಳು ಅಂದ್ರೆ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲ್ಲ ಅವರು 100 ಒಳ್ಳೆ ಕೆಲಸಗಳನ್ನ ಮಾಡಿದರೂ ಕೂಡ ಯಾರ ಒಂದು ಸತ್ಯ ಎಷ್ಟು ಅಸತ್ಯ ಎಷ್ಟು ಅನ್ನೋದು ಗೊತ್ತಿರಲ್ಲ ಊಹಾಪೋಹದ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಅಂದ್ರೆ ಅವರನ್ನ ಟೀಕೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅವರ ತಪ್ಪನ್ನ ಎತ್ತಿ ಹಿಡಿಯೋದಕ್ಕೆ ಶುರು ಮಾಡ್ತೀವಿ ಆದ್ರೆ ತಪ್ಪು ಮಾಡಿದಾರಾ ತಪ್ಪು ಮಾಡಿರಲ್ವಾ ಅದು ನಮಗೆ ಗೊತ್ತಿರೋದಿಲ್ಲ